ಇನ್ನೊಂದು ಮೈಕ್ ಕೊಡಿ ಅಣ್ಣ. ನಿಮ್ಮ ಸ್ಟೈಲಲ್ಲೇ ಒಂದು ಡೈಲಾಗ್ ಹೊಡೆದ್ಬಿಟ್ಟು ಹೇಳಿ ಅಣ್ಣ. ಸರ್ ನೀವೂ ಲಾಂಚ್ ಅಂತ. ಕೆಲವರು ಮುಟ್ಟದಲ್ಲ ಚಿನ್ನ, ಆದರೆ ನಾ ಮುಟ್ಟಿದ ಮಾತ್ರ ಚಿನ್ನ. ಲಾಂಚ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸರ್ ತಮ್ಮೆಲ್ಲರಿಗೂ ಯು ಐ ವರ್ಲ್ಡ್ಗೆ ಆತ್ಮೀಯವಾದ ಸ್ವಾಗತ. ನಿಮ್ಮದೇ ವರ್ಲ್ಡ್ ಸರ್. ಸೊ ಯು ಐ ವರ್ಲ್ಡ್ ನ ಫಸ್ಟ್ ಲುಕ್ ನಾ ನೋಡಿದ್ದಾರೆ. ಎಸ್ ಸರ್. ಜೈ ಶ್ರೀರಾಮ್. ಬರ್ತಾ ಇಲ್ಲ ಬಂತು ಸರ್. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈ ವರ್ಷ ಪೂರ್ತಿ ರಾಮನ ವರ್ಷ, ಯಾಕಂದ್ರೆ ಅಯೋಧ್ಯೆಯಲ್ಲಿ ರಾಮನ ಭಗವಂತನ ಶಿಲಾಸ ಆಗ್ತಾ ಇದೆ. ಈ ವರ್ಷ ಪೂರ್ತಿ ಯು ಐ ವರ್ಷ ಸರ್. ಉಪೇಂದ್ರ ಸರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಪತ್ರಿಕಾ ಮಿತ್ರರಿಗೆ ಎಲ್ಲ ಸಾಹೇಬರಿಗೂ ನಮಸ್ಕಾರ. 48 ವರ್ಷ ಲಹರಿ ಸಂಸ್ಥೆನ ಎಷ್ಟು ಕಷ್ಟಪಟ್ಟು ನಾವು ಬೆಳೆಸ್ತೀವೋ ಅಷ್ಟೇ ಚೆನ್ನಾಗಿ ನೀವು ಹುಡ್ಕೊಳ್ರಿ. ನಿಮಗೆಲ್ಲ ಆರ್ಥಿಕ ಶುಭಾಶಯಗಳು. ನಿಮಗೆಲ್ಲ ಚಿರುಣಿ ನಾನು. ಮತ್ತು ಸಿನಿಮಾ ಇಂಡಸ್ಟ್ರಿ ಕೂಡ, ಸಂಗೀತ ಕ್ಷೇತ್ರ ಎಕ್ಸ್ಪೆಷಲಿ, ಪ್ರತಿಯೊಬ್ಬರು ಕೂಡ ನಮ್ಮನ್ನು ಬೆಳೆಸಿದ್ದಾರೆ. ಇವತ್ತು ಈ ಮಟ್ಟಕ್ಕೆ ಯು ಐ ಪಿಕ್ಚರ್ ಬಂದಿದೆ ಅಂತಂದರೆ ಉಪೇಂದ್ರ ಸಾಹೇಬರು ನನ್ನ ಜೂನಿಯರ್ ಸ್ಕೂಲಲ್ಲಿ, ಬಟ್ ಸಿನಿಮಾಲ್ ಸೀನಿಯರ್ ಅವರು. ಅದ್ಭುತವಾಗಿ ಎಕ್ಸ್ಟ್ರಾಡಿನರಿ ವರ್ಕ್ ಮಾಡಿದ್ದಾರೆ. ರಾತ್ರಿ ಹಗಲು ತುಂಬ ಕಷ್ಟಪಟ್ಟಿದ್ದಾರೆ. ಇಡೀ ಕಂಪ್ಲೀಟ್ ಟೀಮ್, ಯು ಐ ಟೀಮ್ಗೆ ನಾನು ಚಿರುಣಿ ಆಗಿದ್ದೀನಿ. ಭಾಳ ಭಾಳ ಕಷ್ಟಪಟ್ಟಿದ್ದಾರೆ. ಸಿನಿಮಾ ಮಾಡೋದು ಅಂದರೆ ಬರೀ ದುಡ್ಡು ಖರ್ಚು ಮಾಡೋದಲ್ಲ, ಕಷ್ಟಪಟ್ಟಿದ್ದಾರೆ ಅಂದರೆ 4 ಗಂಟೆ, 5 ಗಂಟೆ, 6 ಗಂಟೆ ಅವ್ರಿಗೆ ಗೊತ್ತೇ ಇಲ್ಲ, ಟೈಮಿಂಗೆ ಗೊತ್ತಿಲ್ಲ. ಪ್ರಿಯಾಂಕಾ ಮೇಡಮ್, ಐ ಡೋಂಟ್ ನೋ ಹಿಂಗೆ ಪರಿಸ್ಥಿತಿ ಅವ್ರಿಗೆ ಗೊತ್ತಿಲ್ಲ ನನಗೆ. ಹಾಂ, ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲೂ ಅರವಿಂದ್ ಸಾಹೇಬ್ರು ಬಂದಿದ್ದಾರೆ. ಮನೋರಂಜನ್ಗೆ ಭಾಳ ಭಾಳ ಆತ್ಮೀಯ, 40 ವರ್ಷ ಸ್ನೇಹಿತರು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್ ಫಾರ್ ಯು ಐ. ಶಿವಣ್ಣ ಸಾಹೇಬ್ರೇ, ಏನು ಹೇಳ್ಬೇಕು ಸರ್, ನಿಮ್ಮ ಹುಟ್ಟಿದ್ದೆಲ್ಲ ಚಿನ್ನ, ನೀವೇ ಚಿನ್ನ. ಬಂಗಾರದ ಮನುಷ್ಯ ದೊಡ್ಡ ಸಾಹೇಬ್ರು, ನೀವು ಬಂಗಾರದಂಥ ಮನುಷ್ಯರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಅಜನೀಶ್ ಲೋಕನಾಥ್ ಇಸ್ ಡನ್ ಎ ವಂಡರ್ಫುಲ್ ಮ್ಯೂಸಿಕ್, ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಎಲ್ಲ ಇಡೀ ತಾಂತ್ರಿಕ, ಎಲ್ಲ ನಿರ್ಮಾಪಕರು, ಶೈಲೇಂದ್ರ ಬಾಬು ಸರ್, ಎಲ್ಲ ಎಲ್ಲ ಸ್ನೇಹಿತರು ಭಾಳ ಜನ ಬಂದಿದ್ದಾರೆ. ಚಂದ್ರು ಅವರು, ಎಲ್ಲರಿಗೂ ಕೂಡ ನಾನು ಚಿರುಣಿ ಆಗಿದ್ದೀನಿ. ಇಷ್ಟು ವರ್ಷ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮನ್ನು ಮಗು ಥರ ಬೆಳೆಸಿದ್ದೀರಿ, ಈ ಸಿನಿಮಾನೂ ಕೂಡ ಅದೇ ರೀತಿ ಒಪ್ಕೊಂಡು ಬೆಳೆಸ್ತೀರಿ ಅಂತ ನಾನು ಕಳ್ಕಳಿಯಿಂದ ಕೇಳ್ಕೊತೀನಿ. ಐ ವಿಶ್ ಶ್ರೀಕಾಂತ್ ಸರ್, ಯು ಡನ್ ಎ ವಂಡರ್ಫುಲ್ ಜಾಬ್. ನವೀನ್ ಆ್ಯಂಡ್ ಯುವರ್ ಟೀಮ್ ವಿ ಎಫ್ ಎಕ್ಸ್ ಎಕ್ಸ್ಟ್ರಾಡಿನರಿ. ಅಫ್ಕೋರ್ಸ್ ಅಣ್ಣ ನನಗೆಲ್ಲ ಅವರು, ಮನೋರಣ ದೇವರು ನನಗೆ. ಲಹರಿ ವೇಲು ಇವತ್ತು ಈ ಸ್ಟೇಜಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಮನೋರಣ ಇಲ್ಲದೇ ಲಹರಿ ವೇಲು ಇಲ್ಲವೇ ಇಲ್ಲ. ಭಾಳ ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ ಅವರು, ಎಲ್ಲೂ ಬರೋದಿಲ್ಲ. ನೋಡಿ ಮೈಕ್ ನನಗೆ ಕೊಟ್ಬಿಟ್ರಿ ಇವತ್ತು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ನಾಗೇಂದ್ರ ಅವರಲ್ಲಿದ್ದಾರೆ, ಯಾರಾದ್ರು ಹೆಸರು ಬಿಟ್ಟಿದ್ರೆ ಮರ್ತೋಬಿಡಿ, ಸಾರಿ ಕ್ಷಮಿಸಿ. ಎಲ್ಲರಿಗೂ ಕೂಡ ನಾನು ಚಿರುಣಿ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಯು ಪ್ಲೀಸ್ ಬ್ಲೆಸ್ ಯು ಐ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮನೋಹರ್ ಸರ್. ಟು ವರ್ಡ್ಸ್, ಆಲ್ ದ ಬೆಸ್ಟ್ ಯು ಐ, ಆರ್ ಜಸ್ಟ್ ಯು ಐ? ಉಪೇಂದ್ರ ಅವರು ಕಷ್ಟ ಬಿದ್ದಿದ್ದಕ್ಕೋಸ್ಕರ ಈ ಸಿನಿಮಾಗೋಸ್ಕರ ಬರ್ತಾ ಇಲ್ಲ. ಉಪೇಂದ್ರ ಅವರು ಈ ಸಿನಿಮಾಗೆ ರಾತ್ರಿ ಆಗಲು ದುಡ್ದಿದ್ದಾರೆ. ಅವ್ರ ಸ್ವಂತ ಸಿನಿಮಾ ಅವರು ಅವ್ರದೇ ಪ್ರೊಡಕ್ಷನ್ ಆದ ಕಂಪ್ನಿ ಥರ ನೋಡಿಕೊಂಡು ಈ ಸಿನಿಮಾನ ರಾತ್ರಿ ಆಗಲು 1 ನಿಮಿಷನೂ ಟೈಮು ವೇಸ್ಟ್ ಮಾಡಿದೆ. ಸಿನಿಮಾ ಪ್ರೊಡಕ್ಷನ್ನು ಅಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ನನಗಿನ್ನ ನಮ್ಮ ಸಣ್ಣ ಹೇಳ್ತಾ ಇರ್ತಾನೆ ಅದನ್ನು ಡೈಲಿ ಪ್ರತಿದಿನ ರಿಪೋರ್ಟು. ಮತ್ತು ನಮ್ಮ ಸ್ನೇಹಿತರೆಲ್ಲ ಇವತ್ತು ಬಂದಿದ್ದೀರಾ, ನಿಮ್ಮ ಆಶೀರ್ವಾದ. ಸ್ಪೆಷಲಿ ನಮ್ಮ ಫ್ರೆಂಡು ಹೈದ್ರಾಬಾದಿಂದ ಅಲ್ಲು ಅರವಿಂದ್ ಬಂದಿದ್ದಾರೆ. ಅವರು 2 ದಿನ ಎಲ್ಲ ಕಾರ್ಯಕ್ರಮ ಸೈಡ್ಗಿಟ್ಟು ನಾನು ಕರೆದಿದ್ದ ತಕ್ಷಣ ಬರ್ತಾಯಿದ್ದೀನಿ ಮನೋರ ಅಂದ್ಬಿಟ್ಟಿದೆ, ಬಂದು 2 ದಿನ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು.
ಶಿವಣ್ಣ ಅವ್ರಿಗೂ ಧನ್ಯವಾದಗಳು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೂ ಧನ್ಯವಾದಗಳು, ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತೀನಿ, ಎಲ್ಲ ಪ್ರೊಡ್ಯೂಸರ್ಗಳಿಗೂ ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಶ್ರೀಕಾಂತ್ ಸರ್, ನಿಮ್ಮ ಮಾತು. ಮಾಧ್ಯಮ ಮಿತ್ರರಿಗೆ, ಆಹ್ವಾನಿತರಿಗೆ ಮತ್ತು ಅನ್ನದಾತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ಶಿವಣ್ಣನ ಅಭಿಮಾನಿಯಾಗಿ ಓಂ ಚಿತ್ರ ನೋಡಿ ಅದೇ ಚಿತ್ರದ ನಿರ್ದೇಶನ ಮಾಡಿರೋ ಉಪೇಂದ್ರ ಅವರು ಫಿಲಮ್ ಮಾಡ್ತೀನಿ ಅಂದರೆ ಅದು ಶಿವಣ್ಣ ಮತ್ತು ಗೀತಕ್ಕ ಕೊಟ್ಟಿರೋ ಆಶೀರ್ವಾದ, ನಾನು ಯಾವತ್ತೂ ಮರೆಯಲ್ಲ. ನೆಕ್ಸ್ಟು ಅಲ್ಲು ಅರವಿಂದ್ ಅವ್ರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು. ನಾನು ನೋಡಿರೋವಂಥದ್ದು 2000 ಯುವರಾಜ ಶೂಟಿಂಗು ಲಂಡನ್ನಲ್ಲಿ, ಪೂರಿ ಜಗನ್ನಾಥು, ನಾನು ಮತ್ತು ದತ್ತು ಕ್ಯಾಮ್ರಾಮನ್ 3 ಹಿಂದಿನ ದಿನ ಮೀಟಿಂಗ್ ಮಾಡ್ತೀವಿ, ಶಿವಣ್ಣ ಅವರು ಅವತ್ತು ಬರ್ತಾರೆ, ನೆಕ್ಸ್ಟ್ ದಿನ ಶೂಟಿಂಗು. 6 ಶೂಟಿಂಗ್ಗೆ ಲೊಕೇಶನ್ಗಿರಬೇಕು, ಕಂಟ್ರಿ ಸೈಡ್ ಇತ್ತು ಶೂಟಿಂಗು. ಶಿವಣ್ಣ ಎಲ್ಲರಿಗೂ ಗೊತ್ತಿತ್ತು ಅವ್ರು ಪಂಕ್ಚುಯಲ್ ಅಂತ, ಮಿಕ್ಕದವ್ರನ್ನೆಲ್ಲರನ್ನೂ ಎಬ್ಬಿಸ್ಬಿಟ್ಟು 6 ಬಸ್ಗೆ ಯಾರನ್ನ ಕರ್ಕೊಂಬರ್ಬೇಕು ಅಂತ ಒಂದು ಚರ್ಚೆ. ದತ್ತು ಹೇಳಿದ್ರು ನೀವು ಮಾಡಿ ಆ ಕೆಲಸನ, ನೀವು 4:00 ಎಲ್ಲರಿಗೂ ಎಬ್ಬಿಸ್ಬಿಟ್ಟು ರೆಡಿ ಮಾಡಿಸಿ ಅಂದರು. ಏಯ್, ಏನು ಅಂದ್ಕೊಂಡಿದ್ಯಾ, ನಾನು ಪ್ರೊಡ್ಯೂಸರ್ ಅಯ್ಯ, ನಾನು ಯಾಕೆ ಹೋಗಿ ಎಲ್ಲರನ್ನೂ ಎಬ್ಬಿಸ್ಲಿ ಅಂದೆ. ರೀ, 50 ಪಿಕ್ಚರ್ ಮಾಡಿರೋ ಅಲ್ಲು ಅರವಿಂದ್ ಅವರು 4:00 ಎಬ್ಬಿಸ್ಬಿಟ್ಟು ಎಲ್ಲರನ್ನೂ ಕರ್ಕೊಂಬಂದು ಶೂಟಿಂಗ್ ಮಾಡಿಸ್ತಾರೆ, ನೀವು ಮಾಡ್ತಾರ ಮೊದಲನೇ ಸಿನಿಮಾ ಅಂದರು. ಸರ್, ಯು ಆರ್ ಅವರ್ ಇನ್ಸ್ಪಿರೇಷನ್ ಸರ್ ಫ್ರಮ್ ದಟ್ ಡೇ. 2 ಶಿವಣ್ಣ ಅವ್ರ ಮಗಳ ಮದುವೆಗೆ ಇನ್ವಿಟೇಷನ್ ಕೊಡೋಕೆ ಹೋಗಿದ್ವಿ ನಾನು ಶಿವಣ್ಣ ಅವ್ರ ಮನೆಗೆ. ತುಂಬ ಆತ್ಮೀಯವಾಗಿ ಅವರ ಫ್ಯಾಮಿಲಿನೆಲ್ಲ ಕರೆಸಿ ತುಂಬ ಖುಷಿಯಾದ ವಾತಾವರಣದಲ್ಲಿ ನಮಗೆ ತಿಂಡಿ ಮತ್ತು ಟೀ ಎಲ್ಲ ತಂದುಕೊಟ್ಟು ಮಾತಾಡ್ತಾ ಇದ್ದಾಗ ಅವ್ರದ್ದು ಸರೈ ನೋಡು ಶೂಟಿಂಗ್ ನಡೀತಿತ್ತು, ಅವ್ರದ್ದೇ ಪ್ರೊಡಕ್ಷನ್ನು. ಒಬ್ಬರು ಒಳಗಡೆ ಬರ್ತಾರೆ, ಸರ್ ನಾಕಿ ಏರಿಯಾ ಕಾವಲ್ಲ ಸರ್ ಅಂತಾರೆ ಅವ್ರಿಗೆ. ಹಿಂಗೆ ನೋಡಿದ್ರು ಅವ್ರನ್ನ, ಏಯ್ ಇವ್ರನ್ನ ಬಿಟ್ಟವ್ರು ಯಾರ್ರೀ ಒಳಗಡೆಗೆ, ನಾವು ನಮ್ಮ ಕುಟುಂಬದ್ದು ಮದುವೆ ವಿಚಾರ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಬಿಸ್ನೆಸ್ ಮಾಡಲ್ಲ ಅಂಥೇಳಿ ಅವ್ರನ್ನ ಕಳಿಸಿದ್ರು. ನಾನು ಕಣ್ಣಾರೆ ನೋಡಿದೆ, ಅದು ಅಲ್ಲು ಅರವಿಂದ್ ಅವರು ಅಪ್ಪಾಜಿ ಮನೆ ಕೊಡೋ ಗೌರವ ಅದು. ಥ್ಯಾಂಕ್ಸ್ ಸರ್. ಆಮೇಲೆ ಇಲ್ಲಿ ಉಪ್ಪಿ ಸಾರ್ ಬಗ್ಗೆ ಹೇಳಂಗೆ ಇಲ್ಲ, ಅದು ನಮ್ಮ ಭಾಗ್ಯ. ಯಾವ ಚಿಕ್ಕ ವಯಸ್ಸಿಂದ ಅಭಿಮಾನಿಯಾಗಿದ್ನೋ ನಿಮ್ಮ ನಿರ್ದೇಶನಕ್ಕೆ, ಅದೇ ಬಂದು ನೀವು ನಮ್ಮ ಬ್ಯಾನರ್ಗೆ ಒಂದು ಸಿನಿಮಾ ಮಾಡಿಕೊಟ್ಟಾಗಲೇ ನಾವು ಅರ್ಧ ಗೆದ್ದಿದ್ದೀವಿ. ಮತ್ತು ಮನೋಹರ್ ಸರ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು, ಈ ಸ್ಕೇಲ್ ಏನೇ ಬಂದಿದ್ದರೂ ಮನೋಹರ್ ಸರ್ ಅವರ ಧಾರಾಳತನ ಕಾರಣ. ಆಮೇಲೆ ಎಲ್ಲ ಟೆಕ್ನಿಷಿಯನ್ಸು, ಅಜನೀಶ್ ಇರ್ಬೋದು, ನಮ್ಮ ಶಿವಕುಮಾರ್ ಆರ್ಟ್ ಶಿವಕುಮಾರ್, ಮತ್ತು ವೇಣು ಕ್ಯಾಮ್ರಾಮನ್ನು, ಹೆಚ್ಚಾಗಿ ನಮ್ಮ ನವೀನ್ ಟೆಕ್ನಿಕಲಿ ತುಂಬ ಬ್ರಿಲಿಯಂಟ್, ಪ್ರತಿಯೊಂದೂ ಉಪ್ಪಿ ಸಾರ್ಗೆ ಸಾಥ್ ಕೊಡ್ತಾರೆ, ಉಪ್ಪಿ ಸಾರ್ ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಬರ್ತಾರೆ. ಸೊ ಅದ್ಭುತವಾದ ಟೀಮ್ ಇದೆ. ಥ್ಯಾಂಕ್ಸ್ ಉಪ್ಪಿ ಸಾರ್, ಇವತ್ತು ನಮಗೆ ಅಭಿಮಾನಿಗಳ ಮೇಲಿದ್ದ ಋಣನ ಕಳಿಸಿದ್ರಿ, ದಿನಾ ಬೈತಾಯಿದ್ರು ಏನಾದ್ರು ತೋರಿಸ್ರಿ ತೋರಿಸ್ರಿ ಅಂತ ತೋರಿಸಿದ್ದೀರಾ, ಥ್ಯಾಂಕ್ ಯು. ಇನ್ನು ಮುಂದೆ ಇನ್ನು ಇದಕ್ಕಿಂತ 10 ನೂರು ಪಟ್ಟು ಜಾಸ್ತಿ ಬರ್ತಾ ಇರುತ್ತೆ, ನೀವು ನೋಡಿ, ಅದ್ಭುತವಾದ ಸಿನಿಮಾ ಆಗುತ್ತೆ. ಯು ಐ ಎಲ್ಲರಿಗೂ ನಮಸ್ಕಾರ. ನಾನು ಮರ್ತುಬಿಟ್ಟೆ, ರಂಗನಾಥ್ ಅವರು ಎಲ್ಲೂ ಬರೋದೇ ಇಲ್ಲ. ಹಲೋ, ರಂಗನಾಥ್ ಅವ್ರು ಎಲ್ಲೂ ಬರೋದಿಲ್ಲ, ನಾನು ಬನ್ನಿ ರಂಗನಾಥ್ ಅಂದ್ಬಿಟ್ಟು ಹೇಳಿದೆ, ಇಮಿಡಿಯೇಟಾಗಿ 11:00 ಬರ್ತೀನಿ ಶಾರ್ಪ್ ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ನಮ್ಮ CEO ಅರುಣು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ ಹೇಳ್ತೀನಿ ನಾನು. ಆಲ್ ರೈಟ್ ರಂಗಣ್ಣ ಅಂದರೆ ರಂಗಣ್ಣ ಸಾಹೇಬರು, ಆಲ್ ರೈಟ್ ರಂಗಣ್ಣ ಬಂದಿದ್ದಾರೆ, ಅವ್ರು ಎಲ್ಲೂ ಬರೋದಿಲ್ಲ. ಸಾರಿ, ಎಕ್ಸೈಟ್ ಆಗಿಬಿಟ್ಟು ಸ್ವಲ್ಪ ಮರ್ತೋಗ್ಬಿಟ್ಟೆ ಸರ್, ಕ್ಷಮಿಸ್ಬಿಡಿ ಸರ್, ನಿಮ್ಮ ಹೆಸರು ಹೇಳಿಲ್ಲ, ದಯಮಾಡಿ ಕ್ಷಮಿಸಿ. ಐ ವಿಶ್ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ ಸರ್. ಒಂದು ರಂಗಣ್ಣ ಅವ್ರ ಬಗ್ಗೆ ಮಾತಾಡಬೇಕು. ರಂಗಣ್ಣ ಅವರು ನಮ್ಮದು ಕರೋನಾದಲ್ಲಿ 8 ಚಿತ್ರಗಳು ನಾವೆಲ್ಲ ಸೇರಿ ಬಿಡುಗಡೆ ಆಗದೇ ಇದ್ದಾಗ ಅವರು ಹೇಳಬೇಡಿ ಅಂತ ಹೇಳಿದರು ಯಾರಿಗೂ. ರಂಗಣ್ಣ ಕೀ ಪರ್ಸನ್, ಅವರೇ ಬಂದು ಇನಿಷಿಯೇಟಿವ್ ತೊಗೊಂಡು ನಮ್ಮ ಸಲಗಾ ಇರ್ಬೋದು, ಕೋಟಿಗೊಬ್ಬ ಇರ್ಬೋದು, ಎಲ್ಲ ರಿಲೀಸ್ ಮಾಡಿಸಿದ್ದು ಅವರೇನೇ. ಥ್ಯಾಂಕ್ಸ್ ರಂಗಣ್ಣ ಅವರೇ, ಈ ಸ್ಟೇಜಲ್ಲಿ ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಮೇಲೆ ನಮ್ಮ ರೇಡಿಯನ್ಸ್ ನಿರ್ಮಲ್, ಸಾರಿ ಮರ್ತ್ಬಿಟ್ಟಿದ್ದೆ, ಅವ್ರದ್ದು ಶ್ರಮ ತುಂಬ ಇದೆ. ಥ್ಯಾಂಕ್ ಯು ಸರ್. ಪಾಪ ನವೀನ್ ಸರ್ಗೆ ಈಗಲಾದರೂ ಮೈಕ್ ಕೊಡಿ ಸರ್, ಈಗಲಾದರೂ ಸರ್, ಅಮೇಝಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೋ ಮಚ್ ಅಲ್ಲೋ ಅಲ್ಲೋ ಅಂಕಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಫಾರ್ ಗ್ರೇಸಿಂಗ್ ದಿ ಅಕೇಷನ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್ ರಂಗನಾಥ್ ಅಂಕಲ್ ಫಾರ್ ಕಮಿಂಗ್ ಹಿಯರ್ ಆ್ಯಂಡ್ ಆಲ್ ದಿ ಅದರ್ ಡಿಗ್ನಿಟ್ರೀಸ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಆ್ಯಂಡ್ ಬ್ಲೆಸ್ಸಿಂಗ್ ಅಸ್ ಫಾರ್ ಜಸ್ಟ್ ದಿಸ್ ಒನ್ ಸ್ಮಾಲ್ ಗ್ಲಿಮ್ಸ್ ಆಫ್ ಯು ಐ. ದಿಸ್ ಇಸ್ ಆಲ್ಮೋಸ್ಟ್ ಹಾರ್ಡ್ ವರ್ಕ್ ಆಫ್ ಉಪ್ಪಿ ಸರ್ಸ್ ವಿಷನ್, ಉಪ್ಪಿ ಸರ್ಸ್ ಟ್ರೆಮೆಂಡಿಸ್ energy that we have brought out on screen just to show you a glimpse of that. This is just the 2 minutes of that, and I am sure that the entire audience is waiting for the entire big movie. So I'm just wishing everybody here, thank you so much for coming. Thank you ellarigu mansare. Thank you heldantha Velu sir, Manohar sir, KP Shrikant sir, Naveen Manohar sir, thank you sir. Photo sir, one photo sir. ಈ ಒಂದು ನಿಮಿಷ ಇರಿ, ಒಂದು ನಿಮಿಷ ಇರಿ. ಈ ಈ ರಾಜಕೀಯದಲ್ಲಿ ಇರೋರನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅದಕ್ಕೆ ರಾತ್ರಿ ಹೊತ್ತಲ್ಲಿ ನನ್ನ ಕೈಲಿ ಭಾಳ ಬೇಗ ಸಿಗಾಕೋತಾರೆ. ಆದರೆ ಈ ಪಾರ್ಟಿನ ಮಾತ್ರ ಅರ್ಥ ಮಾಡ್ಕೊಳಕ್ಕೆ ಇನ್ನು 20 ಸರಿ ಅದನ್ನು ನೋಡಿದ್ರೂ ಅರ್ಥವಾಗಲ್ಲ ಅದು ಅದನ್ನು ನನಗೆ. ಹಂಗಾಗಿ ನನ್ನ 9 ಗಂಟೆ ಸ್ಟೈಲಲ್ಲಿ ಏನಾರು ಹೇಳೋಣ ಅಂದರೆ ಇನ್ನೂ ಸಿಗಾಕೊಂಡಿಲ್ಲ. ಉಪೇಂದ್ರ ಈ ಫಿಲಮ್ಗೆ ಭಾಳ ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬಿಕಾಸ್ ಮನೋಹರ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡೋವಾಗ ಆ ಟೈಮಲ್ಲಿ ನನಗೆಲ್ಲ ಒಂದೊಂದಾಗಿ ಯಾವ್ಯಾವಾಗಲೂ ಹೇಳೋರು ಕಷ್ಟ ಸುಖ ಎಲ್ಲ. ಹಾಗಾಗಿ ದೀರ್ಘಕಾಲದ ನಂತರ ಅವರ ನಿರ್ದೇಶನದಲ್ಲಿ ಬಂದಿದೆ ಈ ಫಿಲಮ್ಮು. ಈ AI UI ಅಂತ ಈ ಮೇಡಮ್ಮು ಹಂಗೇನೆ ಸುಮ್ಮನಿರಲ್ಲ, ಹೇಳ್ತಾನೇ ಇದ್ದಾರೆ. ಆ AI ಏನೇನು ಮಾಡುತ್ತೋ ಮುಂದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನು ಮಾಡುತ್ತೋ ಅನ್ನೋದು ನಮಗಿನ್ನೂ ಅರ್ಥವಾಗ್ತಿಲ್ಲ. ಅದೇ ಥರ ಈ UI ಏನು ಮಾಡುತ್ತೋ ಅನ್ನೋದು ಅರ್ಥವಾಗ್ತಿಲ್ಲ ನಮಗೆ, ಕಷ್ಟ. ಬಟ್ ಅದ್ಭುತವಾಗಿ ಮೂಡು ಬಂದಿದೆ ಸಿನಿಮಾ ಅನ್ನೋದನ್ನು ನವೀನ್ ಹೇಳಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಇಲ್ಲಿ ಕೂತ್ಕೊಂಡು ಇಷ್ಟು ಜನ 10-10 ಸರಿ ಚಪ್ಪಾಳೆ ವಿಷಲ್ ಹೊಡೆದ್ರೆ ಪ್ರಯೋಜನ ಇಲ್ಲ. ಆಚೆ ಹೋಗೋಳು ಹೇಳಿ, ಟೀಸರ್ ಫಿಲಮ್ಗೆ ಹೋಗಿದ್ವಿ, ತುಂಬ ರಿಲೀಸ್ಗೆ ಹೋಗಿದ್ವಿ, ತುಂಬ ಚೆನ್ನಾಗಿದೆ ಫಿಲಮು, ಎಲ್ಲ ನೋಡ್ರಪ್ಪ ಅಂತ ಹೇಳಿ, ಆಗ ಅದಕ್ಕೆ ನಿಜವಾದ ಬೆಲೆ ಬರುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಶಿವಣ್ಣ ಅವ್ರಿಗೆ ನನ್ನ ನಮಸ್ಕಾರ, ಮತ್ತು ಅಲ್ಲು ಅರವಿಂದ್ ಅವ್ರಿಗೆ ನನ್ನ ನಮಸ್ಕಾರ. Thank you so much, sir. Sir, namaskara. Happy UI year to you, sir. Thank you. Thank you very much. Ellarukkum namaskara. This Bangalore city has a very, very, very special feature. That is, you speak in English, they understand. They speak in Telugu, they understand. They speak in Tamil, they understand. They speak in Kannada, they speak around 6-7 languages. The city will understand, and this is the only city in the world who can understand so many languages. So many languages. And that is the reason you are welcoming world cinema. So many languages are running in the city so successfully. I just bend my head for this city. Now, నేను ఎందులో మాట్లాడను, తెలుగా ఇంగ్లీషా? తెలుగు మాట్లాడినా కూడా మీకు అర్థమవుతుంది. నేను ఈ ఫంక్షన్కి వస్తున్నప్పుడు నేను ఏదో యుఐ ఉపేంద్ర ఇట్లా వస్తున్నట్టు లేదు, నాకు నా ఫ్యామిలీ ఫంక్షన్కి వస్తున్నట్టుంది. ఐ టెల్ యూ వై ద రీజన్. దర్ ఇస్ అ ప్రాపర్ రీజన్ ఫర్ దాట్. శివన్న అంటే నీకన్నా చిన్నోడు కదా అన్న అంటే, మీకందరికీ అన్న అంటే నాకు శివన్న అని అంటాను నేను. శివన్న ఫ్యామిలీ
మాకు ఒక 40-50 ఏళ్ళగా పరిచయం. మా నాయన వాళ్ళ నాయనికి స్నేహితుడు. ఇవాళ మా పిల్లలు అందరూ వీళ్ళతోటి కలిసి, అంటే ఒక కుటుంబంగా, వాళ్ళింట్లో మంచి జరిగినా చెడు జరిగినా మా ఇంట్లో ఏమి జరిగినా వాళ్ళు రావడం మేము వెళ్ళడం, ఇట్లాగా ఒక కుటుంబంగా అనేక సంవత్సరాల నుంచి ప్రయాణం సాగిస్తున్న మేము మాకు ఒక కుటుంబ సభ్యుల్లాగా అయిపోయారు ఆయన. అలాగా ఉప్పి అంటున్నారు అందరూ, ఉపేంద్ర. ఉపేంద్రని చూస్తే మా సినిమాల్లో యాక్ట్ చేశాడు, మాకు తెలుగు వాళ్ళందరికీ నచ్చిన ఒక మంచి హీరో ఆయన. అందుకని నేను నైట్ మనోహర్తో మాట్లాడుతూ, నువ్వు ఎంత గట్టిగా రిలీజు కన్నడలో చేస్తారో అంత గట్టిగా తెలుగులో కూడా చేద్దాం, ఈ తర్వాత ఆయనకి అంత ఫాలోయింగ్ ఉంది అని చెప్పి, దీన్ని ఎవరు చెప్పలా, ఎన్ని లాంగ్వేజ్ల్లో రిలీజ్ చేస్తున్నారో మీకు ఏమన్నా తెలుసా ఉపేంద్ర, చెప్పొచ్చా? ఇండియాలోనే ఒక 8 లాంగ్వేజెస్లో రిలీజ్ చేస్తున్నారు దీన్ని. సో ఇట్ ఈస్ నాట్ ఎ కన్నడ ఫిలిం, నాట్ ఎ తెలుగు ఫిలిం, నాట్ ఎ, ఇట్ ఈస్ అన్ ఆల్ ఇండియా ఫిలిం. ఈ దే ఆర్ గోయింగ్ టు మేక్ ఇట్ లైక్ దట్. ఆ విజువల్స్ చూపిస్తే అనిపించట్లా, ఇట్ షుడ్ బి అన్ ఆల్ ఇండియా ఫిలిం. వాట్ అన్ అమేజింగ్ విజువల్స్. అసలు ఊరికే 2 మినిట్స్ చూపించే భయపెట్టేసినారే మీరు, 2 మినిట్స్. అది ఆ సౌండ్ ఫస్ట్, అసలు మీకన్నా ముందు ఆయన వచ్చేసాడు థియేటర్ మీదకి ఆ సౌండ్ తోటి. వాట్ ఈ మ్యూజిక్ డైరెక్టర్. ఆయన కాంతారా చూసిన తర్వాత నేను ఎవరు అబ్బాయి మ్యూజిక్ డైరెక్టర్ అని అప్పుడు ఎంక్వైరీ చేస్తున్నాను సార్ మిమ్మల్ని. అసలు ఇంత సో యంగ్ వైబ్రెంట్ మ్యూజిక్ డైరెక్టర్, ఐ వెల్కమ్ టు యూ టు దిస్ హ్యూజ్ వరల్డ్. దీన్ని ఎట్లా చేస్తారో మాకు ఆల్రెడీ అర్థమైపోయింది. థ్యాంక్ యూ. సో కమింగ్ బ్యాక్, నేను కుటుంబ సభ్యుల దగ్గరికి వచ్చినాను ఎందుకు అనిపిస్తుంది అంటే, నాకు మనోహర్కి 38 ఇయర్స్గా స్నేహం. ఆయన ఇప్పుడు ఆయన బయటికి రాడు. ఆయన గురించి తమాషగా చెప్పాలంటే, ఆయన ఎవరికీ కనపడని పాజిటివ్ డాన్ వెనకాల ఉంటాడు. ఆయన జనరల్గా మిక్స్ కాడు, ఆ గదిలో కూర్చొని చేస్తూ ఉంటాడు, అన్నీ చేస్తూ ఉంటాడు ఆయన. కానీ స్నేహితుడిగా నా దగ్గరికి వస్తాడు, హైదరాబాద్ వస్తే నా దగ్గరికి వస్తాడు, 1 అవర్ 2 అవర్ కూర్చుంటాడు. ఏదైనా బిజినెస్ ఉంటే 2 మినిట్స్ మ్యాక్సిమం, ఒక 2 మినిట్స్ మాట్లాడతాం మేము. బిజినెస్ క్లోజ్ చేసి మిగతా అదంతా, వాళ్ళ పిల్లలు ఎలా ఉన్నారు, మా పిల్లలు ఎలా ఉన్నారు, కుటుంబం ఎలా ఉంది, ఇవన్నీ తమాషా అంతా మాట్లాడి వెళ్ళిపోతూ ఉంటారు. అటువంటి 38 ఇయర్స్ ఆఫ్ ఫ్రెండ్షిప్. నాకు ఫోన్ చేసి, సార్ మీరు ఇట్లాగా గ్లిమ్స్ ఆఫ్ ఇట్ మేము చూపించాలనుకుంటున్నాం యూఏ, ఏమప్పా చాలా డబ్బు ఖర్చు పెట్టినావు అని విన్నానే, పర్వాలేదా నువ్వు అని అడిగిన. మాకన్నా మేము ఖర్చు పెట్టిన దానికన్నా ఎక్కువ కష్టపడుతున్నాడు అబ్బా ఉపేంద్ర, సూపర్గా తీస్తున్నాడు మా పిల్లలందరూ చెప్పారు, డెఫినెట్గా నా డబ్బు దీనికి రెట్టింపు లాభం వస్తుంది, యూ డోంట్ వరీ అబౌట్ ఇట్ అని. సో అంత కాన్ఫిడెన్స్తో ఈ సినిమాని తీస్తున్నారు. ఆయన ఫోన్ చేసి, మీరు పర్వాలేదా ఫ్రీయా అని అడిగితే, ఏ నువ్వు ఒక ఫోన్ చేసిన తర్వాత నేను వచ్చేస్తున్నా అంతే, ఇట్ ఈస్ ఓవర్, ఇంకేదేదో చెప్పాడు వదిలేసి నేను వస్తున్నా అని చెప్పి నేను. అలాగా ఈ అందరినీ చూస్తే నాకు ఒక కుటుంబంలోని ఒక చిన్న ఫంక్షన్కి వచ్చిన ఫీలింగ్ ఉంది. అదే ఫీలింగ్ తోటి నా సొంత సినిమా కింద ఫీల్ అయ్యి దీన్ని సూపర్ హిట్ అవ్వడం కోసం దీన్ని వెయిట్ చేస్తున్నాను. మెనీ ప్రొడ్యూసర్స్ హియర్, ఐ నో దెమ్ వెల్, దే ఆర్ ఆల్ కమ్ హియర్, నైస్ టు సీ దెమ్ ఆల్ హియర్, అండ్ ఐ హావ్ బీన్ వెయిటింగ్ టు సీ రంగనాథ్ బై పర్సన్, నౌ ఓన్లీ ఐ హావ్ సీన్ టుడే. థ్యాంక్ యూ ఆల్. ఇట్ లుక్స్ లైక్ యు ఆర్ ఎ వండర్ఫుల్ కంపేరింగ్ పర్సన్. థ్యాంక్ యూ వెరీ మచ్ సార్.
ಸರ್, ಜಸ್ಟ್ ಅ ಸ್ಮಾಲ್ ರಿಕ್ವೆಸ್ಟ್, ಐ ಕುಡ್ ಹಿಯರ್ ಯು ಸೇಯಿಂಗ್ ಒನ್ಸ್ ಮೋರ್, ಬಿಕಾಸ್ ಅವ್ರು ನಿಜವಾಗ್ಲೂ ಅವ್ರು ಅಷ್ಟು ಎಂಜಾಯ್ ಮಾಡ್ತಾ ಇದ್ರು ನಿಮ್ಮ ಟೀಸರ್ನ ನೋಡಿ. ಇಫ್ ಯು ಹ್ಯಾವ್ ಟು ಸೇ ಇಟ್ ಇನ್ ಉಪ್ಪಿ ಸರ್ ಸ್ಟೈಲ್, ಕ್ಯಾನ್ ಯು ಸೇ ಯು ಐ ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್, ದಟ್ ಈಸ್ ಉಪ್ಪಿ ಸರ್ ಸ್ಟೈಲ್ ಪ್ಲೀಸ್. ಸಿ ಆಟೋಮೆಟಿಕಲಿ ಒನ್ಸ್ ವೆನ್ ಐ ಹ್ಯಾವ್ ಸೀನ್ ದಿಸ್ ಐ ಇಮಿಡಿಯೇಟ್ಲಿ ಶೌಟ್ ಔಟ್ ಒನ್ಸ್ ಮೋರ್. ಅಟ್ಲಾಗೆ ಸಿನಿಮಾ ಕೂಡ ಒನ್ಸ್ ಮೋರ್ ವಸ್ತಾರೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್, ಥ್ಯಾಂಕ್ ಯು ಸರ್. ಹೇಳಿದರೆ ಹಿ ಲೈಕ್ ದ ಟೀಸರ್ ಅಂತ ಹೇಳಿ, ಹಿ ಲೈಕ್ ದ ಫಸ್ಟ್ ಲುಕ್. ಆ್ಯಂಡ್ ಸರ್ ಹೇಳ್ದಂಗೆ ಬರೀ ಕನ್ನಡ ಸಿನಿಮಾ ಅಷ್ಟೇ ಅಲ್ಲ, 8 ಭಾಷೆಗಳಲ್ಲಿ ಈ ಸಿನಿಮಾ ಬರಲಿದೆ. ಆಲ್ ಓವರ್ ಇಂಡಿಯಾ ಯು ಐ ವರ್ಲ್ಡ್ನ ಸೆಲೆಬ್ರೇಟ್ ಮಾಡುತ್ತೆ. ಸೊ ಇವತ್ತಿಲ್ಲಿ ಬಂದು ನಮ್ಮೆಲ್ರಿಗೂ ಬೆಸ್ಟ್ ವಿಶಸ್ನ ತಿಳಿಸಿದಂಥ ಅಲ್ಲು ಅರವಿಂದ್ ಸರ್ಗೆ ಕನ್ನಡ ಅಭಿಮಾನದ ಚಪ್ಪಾಳೆ ಬರಬೇಕು ಪ್ಲೀಸ್. At last, I want to tell one thing. On seeing this UI, now most dominating in the world is the AI, artificial intelligence. But UI, you brought universal intelligence into this film. Now we have to say that. Yes, of course. ಡ್ಯಾಶಿಂಗ್ ಹೀರೋ ಆಯುಷ್ ಅವರು ರೆಡಿ ಆಗ್ತಾ ಇದ್ದಾರೆ, ಅವ್ರನ್ನ ಕೂಡ ಕರೆದ್ಬಿಡ ಮೇಡಮ್. ಆಯುಷ್ ಅವ್ರನ್ನ ಕರೆದ್ಬಿಡ್ಲಾ ನಾನು ಪ್ಲೀಸ್. ಆಯುಷ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್? ಬಾ. ಅವ್ರೀಗ ಜಸ್ಟ್ ಇಲ್ಲೆಲ್ಲ ಮೇಂಟೈನ್ ಮಾಡ್ತಾ ಇರೋದು ಅವರೇ ಪಾಪ. ಅವರು ತಂದೆ ಸಿನಿಮಾ ಪ್ರೋಗ್ರಾಮ್ ಆದರೂ ನಾನು ಸ್ವಲ್ಪ ವರ್ಕ್ ಮಾಡ್ತೀನಿ ಅಂತ ಇದ್ದಾರೆ, ಬರ್ತಾರೆ. ಮ್ಯಾಮ್, ಪ್ರಿಯಾಂಕಾ ಉಪೇಂದ್ರ ಅವರ ಅಲ್ಲದೆ ಪ್ರಿಯಾಂಕಾ ಅವರಾಗಿ ಯು ಐ ಫಸ್ಟ್ ಲುಕ್ ಹೇಗನ್ನಿಸ್ತು ಮ್ಯಾಮ್ ನಿಮಗೆ? ಎಲ್ರಿಗೂ ನಮಸ್ಕಾರ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸರ್ ನಮಸ್ತೆ, ಶಿವಣ್ಣ ಲವ್ ಯು ಮೆರಿಸಿ. ಓಕೆ ಅಣ್ಣ, ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅನುಶ್ರೀ. ನಾನು 24 ಇಯರ್ಸ್ ಇಂದ ಯು ಐ ವರ್ಲ್ಡಲ್ಲಿ ಇದ್ದೀನಿ. Yeah, 2000 to 2024. So ivaga new elru UI world yavthara irutte nodi. For me, UI world is you and I, Upendra and me. My world is here, he is my world. So tuma khushi aagtide. Of course, abhimaniyagi nange tumba ishta avar direction nododike, because he's in his element when he directs. And I'm not just saying this because I'm his wife. ತುಂಬಾ ಖುಷಿ ಆಗುತ್ತೆ ವನಿ ಡಿರೆಕ್ಟ್ಸ್, ಬೇರೆ ಎನರ್ಜಿ ಇರುತ್ತೆ ಅವ್ರದಲ್ಲಿ, ಕ್ರಿಯೇಟಿವ್ ಎನರ್ಜಿ ಅಟ್ ಎ ಸ್ಪೀಕ್ ಮೋರ್ ದೆನ್ ಅನ್ ಆರ್ಟಿಸ್ಟ್. ಐ ತಿಂಕ್ ಆಸ್ ಅ ಡಿರೆಕ್ಟರ್ ತುಂಬ ಎಂಜಾಯ್ ಮಾಡ್ತಾರೆ ಅವರು. ಸೊ ಅದು ನೋಡೋಕ್ಕೆ ಖುಷಿ ಆಗುತ್ತೆ ಅಂಡ್ ಖಂಡಿತ ಐ ತಿಂಕ್ ಎಲ್ಲ ಅಭಿಮಾನಿಗಳಿಗೆ ಖುಷಿ ಆಗಿದೆ. ಟ್ರೇಲರ್ ನೋಡಿ ಹೇಗೆ ಅನಿಸ್ತು ಎಲ್ರಿಗೆ ಅಲ್ವಾ? ನನಗೆ ಖುಷಿ ಆಗ್ತಾ ಇದೆ ಅಂಡ್ ತುಂಬ ಹ್ಯಾಪಿ ದಟ್ ಫೈನಲಿ ಏನೋ ಒಂದು ಬಿಡ್ತು, ಬಿಕಾಸ್ ನಾನು ಇಷ್ಟೇನ ಕತ್ಲು ಕತ್ಲಾಗಿರುತ್ತೆ. ಓ ಮ್ಯಾಮ್, ಕತ್ಲು ಕತ್ಲು ಕತ್ಲು, ನನಗೆ ತುಂಬ ಭಯ ಆಗ್ತಿತ್ತು, ಬಿಕಾಸ್ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು. ಬಟ್ ಹಿ ವಾಸ್ ವೆರಿ ಸ್ಟ್ರಾಂಗ್ ಅಬೌಟ್ ವಾಟ್ ಹಿ ವಾಂಟೆಡ್ ಟು ಡೂ. ಆ್ಯಂಡ್ ಈ ಕಾನ್ಸೆಪ್ಟ್ ನಾನು ಮೊದಲಿಂದ ಕೇಳಿದ್ದೀನಿ. ಸೊ ನನಗೆ ಆ್ಯಕ್ಚುಲಿ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಇಟ್ ಆನ್ ಸ್ಕ್ರೀನ್ ಆ್ಯಕ್ಚುಲಿ, ಬಿಕಾಸ್ ನಾನು ಕನ್ಸೆಪ್ಷನ್ ಇಂದ ಸ್ಟೋರಿ ಕೇಳಿದ್ದೀನಿ ಆ್ಯಂಡ್ ಅದರಲ್ಲಿ ಪ್ರತಿಯೊಂದು ಡೆವಲಪ್ಮೆಂಟ್ ಆಗಲಿ ಅಂತ ಒನ್ ಬೈ ಒನ್ ಸ್ಟೇಜಲ್ಲಿ ಹೆಂಗೆಂಗೆ ಆಗುತ್ತೆ ನೋಡಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಫೈನಲಿ ಸಿ ಇಟ್ ಆನ್ ದ ಬಿಗ್ ಸ್ಕ್ರೀನ್. ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಆ್ಯಂಡ್ ಆಲ್ ದ ಮೇಕರ್ಸ್. ವಿಶಿಂಗ್ ಯು ಗೈಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಬಟ್ ಅವ್ರು ವಾರ್ನ್ ಮಾಡಿದ್ದಾರೆ ಈ ಯು ಐ ವರ್ಲ್ಡಲ್ಲಿ ಯು ಆ್ಯಂಡ್ ಐ ಅಂದರೆ ಅದು ಉಪೇಂದ್ರ ಅವರು ಪ್ರಿಯಾಂಕಾ ಅವರು ಅಂತ ಹೇಳ್ಬಿಟ್ಟು ಆ ವಾರ್ನಿಂಗ್ನ ನಾವು ಹಾರ್ಟ್ಫುಲ್ಲಿ ತಗೊಳ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ವೆರಿ ಮಚ್. ದ ಒರಿಜಿನಲ್ ಗ್ಯಾಂಗ್ಸ್ಟರ್, ದ ಓಜಿ. ಎಲ್ರಿಗೂ ನಮಸ್ಕಾರ. ಅಲ್ ಅರವಿಂದ್ ಸರ್, ರಂಗನಾಥ್ ಸರ್, ಆಮೇಲೆ ಪ್ರತಿಯೊಬ್ಬರು ಎಲ್ಲ ನಮ್ಮ ಕುಟುಂಬನೇ ಬಂದಿದೆ, ಯಾಕಂದರೆ ಒಬ್ಬರ ಹೆಸರು ಇಬ್ಬರ ಹೆಸರು ಹೇಳೋಕ್ಕಾಗಲ್ಲ. ಸೊ ಫಿಲಮ್ ಇಂಡಸ್ಟ್ರಿ ಅಂದರೆ ಯಾವಾಗ ನನ್ನ ಕುಟುಂಬ ಅನ್ನೋ ಥರ. ಸೊ ಎಲ್ಲ ಕುಟುಂಬದ ಉಪೇಂದ್ರ, ಶ್ರೀಕಾಂತ್, ಎಲ್ರಿಗೂ ಈ ಸಮಾರಂಭಕ್ಕೆ ಬಂದಿದ್ದು ನನಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತಾರೆ ಇದೆ. ಯಾಕಂದರೆ ಶ್ರೀಕಾಂತ್ ಆಗಲಿ, ಇಲ್ಲ ವೇಲು ಅವರಾಗಲಿ, ಇಲ್ಲ ಮನೋರಾಗಲಿ, ವಿರ್ ಆಲ್ ಒನ್ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಫಿಲಮ್ ಅದು. ಉಪೇಂದ್ರ ಮಾಡಿದಂದರೆ ಇನ್ನೂ ಒಂದು ವಿಶೇಷತೆ, ಯಾಕಂದರೆ ನಾ ಆಗಲೇ ಹೇಳಿದೆ ಉಪೇಂದ್ರ ಓಮ್ ಮಾಡಬೇಕಾದ್ರೆ ಏನು ಗುರುಬೇಕು, ಯಾಕೆ ಹಿಂಗೆಲ್ಲ ಮಾತಾಡ್ತೀರ ಪ್ರೆಸ್ಲಿ. ನಾ ಹೇಳಿದೆ ಎಲ್ಲರೂ ಮಣಿರತ್ನಮ್ ಅವರು
ಅವರು ಈ ಬೇರೆ ದೊಡ್ಡ ದೊಡ್ಡ ಡೈರೆಕ್ಟರ್ ಇದ್ದಾರೆ ಅಂತ. ನಮ್ಮಲ್ಲೂ ಇದಾರೆ ರೀ, ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ರೀ, ಆ ಪಾಪ ಅವನು ತಾಕತ್ ಇದೆ. ಅವಾಗ ಹೇಳಿದ್ ಯಾಕೆ ಹಿಂಗೆ ಹೇಳ್ಬಿಟ್ರಿ? ಇಲ್ಲ ನಂಗೆ ಗೊತ್ತಿತ್ತು, ನೋಡಿ ಖಂಡಿತ ನೋಡಿ ಈ ಪಿಕ್ಚರ್ ಏನೋ ಒಂದು ಓಮ್ ಮಾಡುತ್ತೆ ಅಂತ ಅವಾಗ ಹೇಳಿದ್ರು. ನಂಗೆ ಗೊತ್ತಿತ್ತು ಅವರು ವರ್ಕ್ ಮಾಡೋಷ್ಟು ಹೇಳ್ಬೋದು, ಯಾಕಂದರೆ ಓಮ್ ಅಂತ ಓಮ್ಗಿಂತ ಮುಂದೆ ಯುಶ್ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ. ಹೌದಣ್ಣ, ಅದು ಸಾಧಾರಣ ಸಿನಿಮಾ. ಅವ್ರು ಮಾಡಿದ ತರಲೆ ನನ್ನ ಮಗ ಇರ್ಬೋದು ಯಾವುದು, ಬಿಕಾಸ್ ಓಮ್ ದೊಡ್ಡದಾಯಿತು ಅನ್ನೋದಕ್ಕೆ ನಾವು ಮಾತಾಡ್ತೀವಿ ಅಷ್ಟೇ. ಬಟ್ ತರಲೆ ನನ್ನ ಮಗನೂ ತುಂಬ ಚೆನ್ನಾಗಿತ್ತು. ನಾನು ಅದೊಂದು ಹತ್ತು ಅದು 20 ಸತಿ ನೋಡಿದ್ದೆ. ನಾನು ಯುಶ್ ಸಿನಿಮಾ ಇರ್ಬೋದು, ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ. ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ಆ ಟೈಟ್ಲೇ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ಒಂದು ಒಂದು ಭಯನ ಶ್ ಅನ್ನೋ ಥರ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರು ಟೈಟಲ್ಸ್ ಇಡೋದಾಗಲಿ ಎಲ್ಲದರಲ್ಲೂ ಒಂದು ಒಂದು ಅರ್ಥ ಇರುತ್ತೆ. ಆ್ಯಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟೆಡ್ ಲವಿಂಗ್ ಹಿಮ್. ದ ವರ್ಕ್ ಸ್ಟೈಲ್ ಇರ್ಬೋದು, ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲದನ್ನೂ ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಅನ್ನ ಸಾರು ಮೊಸರು ಎಲ್ಲನೂ ಕಲ್ಸ್ಕೊಂಡು ಒಂದು ಫುಲ್ಲು ನೋಡ್ಬಿಟ್ಟು ಯಾಕೆ ಹಿಂಗೆ ಊಟ ಮಾಡ್ತಾರೆ ಇವರು ಅಂತ. ನಾನಂತೂ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ, ಯಾಕಂದರೆ ಅಷ್ಟು ಬ್ಯುಸಿಯಾಗಿದ್ದೆ. ಮೂರು ಸಿನಿಮಾ ಮಾಡ್ತಿದ್ದೆ ಅವಾಗ, ಬೆಳಗ್ಗೆ ಓಮ್ 7 ಗಂಟೆಯಿಂದ 12 ಗಂಟೆವರೆಗೂ ಓಮು, 1 to 5 ವರೆಗೂ ಗಡಿಬಿಡಿ ಎಳೆಯ, ರಾತ್ರಿ 7 ಗಂಟೆಯಿಂದ ಮಾನಿಸ್ ಬೆಳಗ್ಗೆ 3 ಗಂಟೆವರೆಗೂ ಸಮರ ಮಾಡ್ತಾಯಿದ್ದೆ. ಒಂದು 1 ಮಂತ್ ಕಂಟಿನ್ಯೂಸಾಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದರೆ, ನಾ ಎಷ್ಟೊತ್ತು ಮಲಗಿದ್ದೀನಿ, ಎಷ್ಟು ಅವರ್ಸ್ ಮಲಗಿದ್ದೀನಿ ಅಂತ ಗೊತ್ತೇ ಇಲ್ಲ ಒಂದು ತಿಂಗಳಲ್ಲಿ. ಬಟ್ ಓಮ್ ಬಂದಾಗಲೆಲ್ಲ ನನ್ನ ಕೂದಲು ಯಾರು ಮುಟ್ಟಿದ್ರು ಕೋಪ ಬರುತ್ತೆ. ಬಟ್ ಉಪೇಂದ್ರ ಒಬ್ಬರೇ ಬಂದು ಬಂದು ಕೆದರ್ಬಿಡೋರು, ಬಂದು ನೀಟಾಗಿ ಬಾಚ್ಕೊಂಬರ್ತಾ ಇದ್ದೆ, ಕಣ್ಣು ಬಂದು ಹಿಂಗೆ ಕೆದರ್ಬಿಡ. ಸೊ ಅವತ್ತಿಂದ ಅವ್ರಿಗೆ ಆ ವರ್ಕಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಆಮೇಲೆ ಆ ಮೇಕಿಂಗ್ ಸ್ಟೈಲ್ ಇರ್ಬೋದು, ಪ್ರತಿ ಒಂದು ತಾನೇ ನಮ್ಗೆ ಗೊತ್ತಿಲ್ಲದೇ ಆ ಮೂಡಿಗೆ ಬಂದ್ಬಿಡ್ತಿದ್ದ ನಾವು. ಅಷ್ಟು ಚೆನ್ನಾಗೆ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು, ತೆಗಿಯೋ ರೀತಿ ಇರ್ಬೋದು, ಅಂಡ್ ಮಾಡಬೇಕಾದ್ರೆ ನಾವು ಮಾಡ್ಬೋದು, ಇದು ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಆ ಟೈಮಲ್ಲಿ ಮಾಡ್ತಾಯಿದ್ದೆ ಉಪೇಂದ್ರ ಜೊತೇಲಿ. ಸೊ ಉಪೇಂದ್ರ ಬಗ್ಗೆ ಅದ್ರ ಹೇಳೋದೇ ಬೇಕಾಗಿಲ್ಲ. ಸೊ ಉಪೇಂದ್ರ ಒಂದು ಒಳ್ಳೆ ಡೈರೆಕ್ಟ್ರ್ ಅಂತ ಇವಾಗ ಅವಾಗಿಂದನೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟ್ರ್ ಅಂತ. ಆ್ಯಂಡ್ ಲೇಟ್ರ್ ಅವರು ಒಂದು ಬೆಳವಣಿಗೆ ಇರ್ಬೋದು, ಆಫ್ಟರ್ ಈ ಬೇಕಿಂಗ್ ಎ ಮಾಡಿದಾಗ, ಇಲ್ಲ ಉಪ್ಪಿ ಮಾಡಿದಾಗ, ಉಪ್ಪಿ 2 ಮಾಡಿದಾಗ, ಎಲ್ಲ ಸೂಪರ್ ಮಾಡಿದಾಗ, ಇವಾಗ ಯು ಐ. ಸೊ ನಂಗೆ ಟೈಟ್ಲ್ ಇಟ್ಟಾಗಲೇ ಒಂದ್ಸತಿ ಒಂಥರ ಒಂದು ವಿಭಿನ್ನವಾಗಿದೆ ಯು ಐ ಯು ಅಕ್ಕ. ನಾನು ಕೇಳ್ತಾ ಇದ್ರು ಉಪೇಂದ್ರ ನಿಮ್ಗೇನು ಅನಿಸ್ತೀವಿ ಸಿನಿಮಾ ಬಗ್ಗೆ ಅಂತ. ಇಲ್ಲ ಭಾಳ ವಿಷಯಗಳಿದೆ, ಯಾಕೆ ವರ್ಲ್ಡ್ ತೋರಿಸ್ತಾ ಇದ್ದೀರಾ. ಯು ಅಂದರೆ ವರ್ಲ್ಡ್, ನೀವು, ನೀವು ನೋಡೋ ನಾನು ಅಂದರೆ ನನ್ನ ಕಣ್ಣು. ಐ ಆಮ್ ಸೀಯಿಂಗ್ ದ ವರ್ಲ್ಡ್ ಥ್ರೂ ಯು. ಆ ಥರ ಡಿಫ್ರೆಂಟ್ ಕಲರ್ಸ್ ಇದೆ, ಕ್ಯಾರೆಕ್ಟರ್ಸ್ ಇದೆ, ಎಷ್ಟೆಷ್ಟು ಅಬ್ರಿವೇಷನ್ ಕೊಡ್ಬೋದು ಸಿನಿಮಾದಲ್ಲಿ. ಯಾಕಂದರೆ ಉಪೇಂದ್ರ ಥಾಟ್ಸ್ ಒಂದು ಎರಡಲ್ಲ, ಫಿಲಾಸಫಿ ಬಗ್ಗೆ ಹೇಳಿದ್ರು, ಐ ಥಿಂಕ್ ಅಜನೀಶ್ ಅವ್ರು ಹೇಳಿದ್ರು 100%. ಹಿ ಹ್ಯಾಸ್ ಗಾಟ್ ಅ ಸಿಂಪಲ್ ಫಿಲಾಸಫಿ ಬಟ್ ಅ ರಿಯಲ್ ಫಿಲಾಸಫಿ, ರಿಯಲ್ ಫಿಲಾಸಫಿ. ನಾನೇನು ಉಪೇಂದ್ರನ ಹೊಗಳೇಬೇಕು ಅಂತಲ್ಲ, ಯಾಕಂದ್ರೆ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು, ಉಪೇಂದ್ರ ಬಗ್ಗೆ ಗೊತ್ತು, ನನ್ನ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ದೆ ಅವರು. ಶಿವಣ್ಣ ನಿಮ್ಮ ಕಣ್ಣ ಲವ್ ಮಾಡ್ತಾ ಇದ್ದೀನಿ, ಅದೆಲ್ಲ ಮೋಟಿವೇಶನ್. ಯಾರೋ ಒಬ್ರು ಹಿಂಗೆ ಹೇಳಿದಾಗ, ಎಸ್ ನಂಗೆ ಕಣ್ಣು ಅಷ್ಟು ಚೆನ್ನಾಗಿದೆಯಾ, ಓ ಮೈ ಗಾಡ್ ಐ ಆಮ್ ಐ ಲುಕಿಂಗ್ ಸೋ ಗುಡ್ ವಿತ್ ಮೈ ಐಸ್. ಆ್ಯಟಿಟ್ಯೂಡ್ ಇರಬೇಕು, ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಿರಬಾರ್ದು. ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ, ಅದೆಲ್ಲ ಯಾವತ್ತೂ ಅಷ್ಟು ಜಾಸ್ತಿ ಮಾತಾಡಿಲ್ಲ. ಬಟ್ ಉಪೇಂದ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಬೇಕಾದ್ರೆ ಎಷ್ಟೆಷ್ಟೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ, ಭಾಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ. ಆಮೇಲೆ ಅವ್ರು ಇದು ಅಷ್ಟೇ, ಯಾವುದು ಪ್ರಜಾಕಿ ಅಂತ ಒಂದು ಪಾರ್ಟಿ ಮಾಡ್ತಾರೆ. ನಾವು ಸಿಂಪಲಾಗಿ ಹೇಳ್ಬೇಕಂದ್ರೆ, ನಾವು ಗೀತಾ ಎಲೆಕ್ಷನ್ಸ್ ಹೇಳ್ಬೇಕಾದ್ರೆ ಒಂದು ಸತಿ ಬಂದಿದ್ರು ನಮ್ಮ ಜೊತೇಲಿ, ಗಾಡೀಲಿ ಹೋಗ್ಬೇಕಾದ್ರೆ ಸುಮ್ಮ ಸುಮ್ಮನೆ ಮಾತಾಡ್ತಿದ್ದು, ಸೇಮ್ ಅವ್ರ ವಿಚಾರ ಏನಿತ್ತು ಅದೇ ಮಾತಾಡ್ತಿದ್ದು. ಹೆಂಗೆ ಎಜುಕೇಟ್ ಆಗಬೇಕು, ಯಾತಕ್ಕೆ ಎಜುಕೇಟ್ ಆಗಬೇಕು, ನಾವೆಷ್ಟು ಏನು ಮಾಡ್ತಾ ಇದ್ದೀವಿ, 5 ವರ್ಷಕ್ಕೋಸ್ಕರ ತುಂಬ ಈಸಿಯಾಗಿ ಮಾರ್ಕೋತಾ ಇದ್ದೀವಿ, ಆ ಮಾರ್ಕೊಳ್ಳೋದು ಬೇಡ ಅಂತ. ಅದನ್ನು ಯಾವತ್ತೂ ನಾವು ಉಪೇಂದ್ರ ಮಾತಾಡ್ತಿದ್ದು. ಲಾಟ್ ಆಫ್ ಥಾಟ್ಸ್ ಇದೆ, ಜನ ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್. ದೇ ಶುಡ್ ಅಂಡರ್ಸ್ಟ್ಯಾಂಡ್ ಅಷ್ಟೇ. ಬಟ್ ಅಫ್ಕೋರ್ಸ್ ಇಲ್ಲಿ ಬಂದು ನಾ ಬಂದು ಪಾಲಿಟಿಕ್ಸ್ ಮಾತ್ರ ಬಂದಿಲ್ಲ, ಪ್ಲೀಸ್ 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 ಸಿನಿಮಾ ಬಗ್ಗೆ. ಯಾಕಂದರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ, ಯಾಕಂದರೆ ಇದನ್ನೆಲ್ಲ ಸಿನಿಮಾ ನೋಡ್ಬೋದು ನೀವು, ಯು ಐ ನೋಡ್ಬೋದು ಅಲ್ವಾ ಉಪಿ. ಸೊ ಅಜನೀಶ್ ನಿಮ್ಮ ವರ್ಕ್ ಸೂಪರ್ ಆಗಿದೆ, ಕ್ಯಾಮ್ರಾ ವರ್ಕ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್. ಆ್ಯಂಡ್ ಅಫ್ಕೋರ್ಸ್ ಮನೋಹರ್ ಅವರೇ, ನೀವು ಧೈರ್ಯ ಮಾಡಿ ನಂಬಿ ಮಾಡಿದ್ದಕ್ಕೆ 100% ಅಲ್ಲು ಅರವಿಂದ ಹೇಳ್ಬಿಟ್ರು.
ತೆಲುಗಲ್ಲಿ ಮಾಡೋಣ, ಜೋರಾಗಿ ಮಾಡ ರಿಲೀಸ್ ನೋಡಿ. ಈ ಥರ ಎಲ್ಲ ಬರಬೇಕಂದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್, ಇವತ್ತು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ, ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಓಮ್ ಟು ಬಗ್ಗೆ ಹೇಳ್ತಾ ಇದ್ರು, ಆಗಲಿ ಬಿಡಿ, ಆಗ್ಲಿ ಬಿಡಿ, ಅದೇನು ನೆಕ್ಸ್ಟ್ ಇಯರ್ ಆಗ್ಬೇಕಂತಲ್ಲ, ಇನ್ನು 10 ವರ್ಷ ಬಿಟ್ಟರೆ ಆಗಲಿ. ಶಿವಣ್ಣ ಹಂಗೆ ಇರ್ತಾನೆ, ಆದ್ರೂ ಹಂಗೆ ಇರ್ತಾನೆ. ಬರಿ ಉಪೇಂದ್ರ ಅಲ್ಲಿ ಫೀಲ್ ಆಗ್ತದೆ. ಓಕೆ, ಇಷ್ಟು ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್ ಯು ಐ ಟೀಮ್. ವಂಡರ್ಫುಲ್ ವಂಡರ್ಫುಲ್ ಟೀಸರ್ ಆ್ಯಂಡ್ ಅ ಗ್ಲಿಮ್ಸ್. ಇದನ್ನ ವೆಯ್ಟ್ ಮಾಡಿದ್ಕೂ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಆಲ್ರೆಡಿ ಹಾರ್ಟ್ ಒಳಗಡೆ ಹೋಯ್ತು, ನಿಮ್ಮೆಲ್ಲರೂ ಹಾರ್ಟ್ ಒಳಗಡೆ ಹೋಗುತ್ತೆ. ರಿಲೀಸ್ ಆದಮೇಲೆ ಡಬಲ್ ಧಮಾಕ. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಬರಲಿ ಚಪ್ಪಾಳೆ ಶಿವಣ್ಣ ಅವ್ರಿಗೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾತಾಡ್ಬಿಟ್ಟಿದ್ದೀರಾ, ಎಲ್ಲರ ಬಗ್ಗೆ ಮಾತಾಡ್ಬಿಟ್ಟಿದ್ದೀರಾ, ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸರ್ ಥ್ಯಾಂಕ್ ಯು ಸರ್, ಅಕ್ಕಡ ನಿಂಚಿ ವಚ್ಚಿ ಮನಕ್ಕೆ ಬ್ಲೆಸ್ ಚೇಸ್ಯಾರು. ಥ್ಯಾಂಕ್ ಯು ವೆರಿ ಮಚ್ ಸರ್, ಮೀ ಸಣ್ಣಗೆ ನೀನು ಪೆದ್ದ ಫ್ಯಾನ್ ಶಿವಣ್ಣ ಅವರು, ಅವ್ರಿಗೆ ಇಡೀ ಇಂಡಿಯಾನೇ ಫ್ಯಾನ್ ಇವಾಗ. ನಾನು ಯಾವತ್ತೋ ನಿಮಗೆ ಫ್ಯಾನು, ಅದು ಹೋಮ್ ಟೈಮಲ್ಲೇ ನಿಮ್ಮ ಫ್ಯಾನ್ ನಾನು. ಅದಕ್ಕೆ ಮುಂಚೆ ಫ್ಯಾನ್ ನಾನು, ಕಾಲೇಜ್ ಓದ್ತಿರ್ಬೇಕಾರೆ ಟು ಬಿ ಅಂತ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಇವತ್ತು ತುಂಬ ಜನ ಬಂದಿದ್ದೀರಾ, ನಾನು ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಹೇಳಿ ನಾನು ಚೆನ್ನಾಗಿರಲ್ಲ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ. ಒಂದೇ ಒಂದು ವಿಷಯ ಹೇಳಬೇಕು ಅನ್ನಿಸ್ತು, ಆ್ಯಕ್ಚುಲಿ ಪಿಕ್ಚರ್ ಮಾಡಿದ ಮೇಲೆ ನಾವು ಮಾತಾಡಬಾರ್ದು, ಅದ್ರ ಬಗ್ಗೆ ನೀವು ಮಾತಾಡಬೇಕು, ಅದೇ ಚೆಂದ, ನಾವು ಮಾತಾಡೋದು ಚೆನ್ನಾಗಿರಲ್ಲ. ಬಟ್ ಒಂದೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾಲಿ ಈ ಡೈಲಾಗು ಹೇಳಿದ್ದೀನಿ ನಾನು, ಮನುಷ್ಯನಿಗೆ 3 ಸ್ಟೇಜ್ ಬರುತ್ತಂತೆ. ಒಂದು ಸ್ಟೇಜಲ್ಲಿ ನಾನು ಕರೆಕ್ಟಾಗಿದ್ದೀನಿ, ಪ್ರಪಂಚ ಸರಿ ಇಲ್ಲ ಅಂತ, ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಯಂಗ್ ಏಜಲ್ಲಿ ಬರುತ್ತೆ ಅದು, ನಾನು ಕರೆಕ್ಟು ಯಾರೂ ಸರಿ ಇಲ್ಲ ಅಂತ. ಆವಾಗ ಒಂದಷ್ಟು ಸಿನಿಮಾಗಳು ಮಾಡಿದೆ ನಾನು, ಸ್ವಲ್ಪ ಮೆಚುರಿಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ, ಹೊರಗೆಲ್ಲ ಕರೆಕ್ಟಾಗಿದೆ ಅಂತ ಶುರು ಆಯಿತು. ಅದಕ್ಕೊಂದಷ್ಟು ಸಿನಿಮಾ ಮಾಡಿದೆ. ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದರೆ, ನಾನು ಕರೆಕ್ಟಾಗಿದ್ದೀನಿ, ಎಲ್ಲರೂ ಕರೆಕ್ಟಾಗಿದ್ದೀನಿ, ಎಲ್ಲ ಕರೆಕ್ಟಾಗೇ ಇದೆಯಲ್ಲ ಅಂತ ನನಗೆ ಆಮೇಲೆ ಏನು ಹೇಳಬೇಕು ಗೊತ್ತಾಗಿಲ್ಲ. ಸುಮ್ಮನೆ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ. ಅದಾದ್ರ ಮೇಲೂ ಒಂದೆಲ್ಲ ಒಂದು ಶಕ್ತಿ ಇನ್ನೂ ಇದೆ ಕಣ, ನಿನ್ನ ಕೆಲಸ ನೀನು ಮಾಡಬೇಕು ಅಂತ ಈ ಸಿನಿಮಾ ಮಾಡಿಸಿದೆ. ಈ ಸಿನಿಮಾ ಮಾಡಿರೋದೇ ನೀವುಗಳು ಮಾತಾಡಬೇಕು ಅಂತ, ನಾನು ಮಾತಾಡಬೇಕು ಅಂತಲ್ಲ, ಇಷ್ಟೇ ವಿಷಯ. ಯು ಐ ಆಗಬೇಕು, ಅದೇ ಸಿನಿಮಾ. ನೀವೆಲ್ಲರೂ ನಾನು ಆಗಬೇಕು. ವಾವ್, ಕರೆಕ್ಟ್. ನಮ್ಮಲ್ಲಿರುವಂತಹ ನಾನುನ ಕಂಡು ಹಿಡಿಯುವಂತಹ ಒಂದು ಪ್ರಯತ್ನನೇ ಈ ಯು ಐ ಸಿನಿಮಾ. ಸರ್, ಆದರೂ ಸರ್ ನೀವು ಯಾಕೆ ಸರ್ ಇಷ್ಟು ಮೋಸ ಮಾಡ್ತೀರಾ? ಇಷ್ಟಿಷ್ಟು ಉಪ್ಪಿನಕಾಯಿಗಿಂತ ಕಡಿಮೆ ಉಪ್ಪಿನಕಾಯಿ ಕೊಡ್ತೀರಾ ಸರ್ ನೀವು ಉಪ್ಪಿ ಸರ್? ನೀವು ಇಷ್ಟಿಷ್ಟೇ 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 ಕೊಡ್ತೀರಾ? ಇಲ್ಲೂ ಇನ್ನೇನು ನೀವು ಬಂದ್ರಿ, ನಿಮ್ಮ ಕಣ್ಣು ಕಾಣಿಸ್ತು ಅನ್ನೋಷ್ಟು ಸ್ಟಾಪ್ ಮಾಡಿಬಿಟ್ರಲ್ಲ ಸರ್? ಇನ್ನು ಮುಂದೆ ಬರುತ್ತೆ, ಇನ್ನು ಟ್ರೈಲರ್ ಇದೆ, ಸಾಂಗ್ಸ್ ಇದೆ, ಎಲ್ಲ ಒನ್ ಬೈ ಒನ್ ಕೊಡಬೇಕಲ್ಲ, ಎಂಗೇಜ್ಮೆಂಟಲ್ಲಿ ಇಡಬೇಕಲ್ಲ ಇವ್ರನ್ನೆಲ್ಲ. ಹೌದು ಸರ್. ಅಲ್ಲ, ಏನ್ ಸರ್ ಯು ಐ ಕತೆ ಬ್ಯಾಕ್ ಗ್ರೌಂಡ್? ಕತೆ ಬಿಗಿನಿಂಗ್ ಇಂದ ಸೀನ್ ಟು ಸೀನ್ ಹೇಳ. ಫಸ್ಟ್ ಶಾರ್ಟ್ ಥ್ಯಾಂಕ್ಸ್ ಕಾರ್ಡ್ ಬರುತ್ತೆ, ಅದಕ್ಕೆ ಮುಂಚೆ ಇದು ಬರುತ್ತೆ, ಏನ್ ಹೇಳಿ, ಅದು ಯಾವ್ದು, ಸಿಗರೇಟ್ ಸ್ಮೋಕಿಂಗ್ ಇಂಜುರಿ ಮುಖೇಶ್ ಕೇಳ್ತೀರಾ ಸರ್? ಸರ್, ಆದ್ರೆ ನಮ್ಗೊಂದು ಆಸೆ ಇದೆ ಸರ್, ಈ ಒಂದು ವಿಡಿಯೋದಲ್ಲೇ ನೀವು ಲೈಟ್ಸ್ ಫೈರ್ ಸ್ಮೋಕ್ ಆಕ್ಷನ್ ಅಂತ ಹೇಳ್ತಿರಲ್ಲ ಸರ್, ಅದನ್ನ ನೀವು ಒಂದ್ಸಲಿ ಹೇಳ್ಬೇಕು ಈ ವೇದಿಕೆ ಮೇಲೆ ಅಂತ ನಮ್ಮ ಆಸೆ. ಉಪ್ಪಿ ಸರ್ ಆಕ್ಷನ್ ಹೇಳೋದೇ ಒಂದು ಮಜಾ ಸರ್, ಪ್ಲೀಸ್ ಅಭಿಮಾನಿಗಳಿಗೋಸ್ಕರ. ಸೌಂಡ್ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್. ಸರ್ ಹೇಳಿದರೆ ಅವ್ರು ಜಾಸ್ತಿ ಮಾತಾಡಲ್ಲ ಅಂತ, ನಾನು ಜಾಸ್ತಿ ಕೇಳಲ್ಲ, ಆದರೆ ಪ್ರಶ್ನೆಗಳು ಕೇಳೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದಾರೆ ಸರ್ ಕೇಳಕ್ಕೆ. ಆದ್ರೆ ಅದಕ್ಕಿಂತ ಮುಂಚೆ ಫೋಟೋ ಒಂದು ತಗೊಂಬೋಣ ಸರ್. ಆಮೇಲೆ ಇವತ್ತು ಅಭಿಮಾನಿಗಳು ಕೇಳಿದರೆ ಓಮ್ ಟು ಬರಬೇಕು ಅಂತ, ಅದಕ್ಕೆ ಒಂದು ಓಂಕಾರ ಇಲ್ಲಿಂದ ಹಾಕ್ಬಿಡೋಣ ಒಂದ್ ಸಣ್ಣದಾಗಿ. ನೀವು ಇನ್ನೊಂದ್ಸಲ ಆಕ್ಷನ್ ಹೇಳಿದ್ರೆ ಈಗ ಅವ್ರು ಒಂದು ಮಾತು ಹೇಳಿ ನಡ್ಕೊಂಡು ಬರ್ತಾರೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ನಾನೊಂದು ಹೇಳಿದ್ದೆ, ಎಕ್ಸ್ಪೆಕ್ಟೇಷನ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಅಯ್ಯಯ್ಯೋ, ಸೊ ಅದಾಗುತ್ತದು, ಆದವಾಗ ಆಗ್ಬೇಕಾದ್ರೆ ಆಗುತ್ತದು. ಅಯ್ಯಯ್ಯೋ ಸರ್, ಅಟ್ಲೀಸ್ಟ್ ಆಕ್ಷನ್ ಹೇಳಿದ್ರೆ ನಮ್ಮ ಸತ್ಯ ನಡ್ಕೊಂಡು ಬರ್ತಾರೆ ಸರ್. ಒಂದು ಫೋಟೋ ತಗೊಂಬೋಣ ಸರ್. ಆಕ್ಷನ್ ಶಿವಣ್ಣ. ಇಟ್ಟು I love you, you must love me. ಇಬ್ರು ಹೀರೋಗಳು ಇಷ್ಟು ಲವ್ ಮಾಡೋದು ನಾವು ಫಸ್ಟ್ ಟೈಮ್ ನೋಡೋದು, ಬರೀ ಇವರಲ್ಲಿ ಮಾತ್ರ ನಮ್ಗೆ ಆ ಪ್ರೀತಿ ಯಾವಾಗಲೂ ಕಾಣೋದು. ಸರ್, ನೀವು ಉಪ್ಪಿ ಸರ್ ಆ್ಯಂಡ್ ಐ ರಿಕ್ವೆಸ್ಟ್ ಅಲ್ಲು ಅರವಿಂದ್ ಸರ್ ಟು ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್. ಒಂದು ಫೋಟೋ ಆಪರ್ಚುನಿಟಿ ಆಗಿಬಿಡ್ಲಿ ಪ್ಲೀಸ್. ಸರ್ ಬನ್ನಿ ಸರ್, ಬನ್ನಿ ಪ್ಲೀಸ್, ಕಮ್ ಸರ್, ಪ್ಲೀಸ್ ಬನ್ನಿ ಸರ್. ರಂಗನಾಥ್ ಸರ್,